ನೀತಿ ನೀತಿ ರಿವಾಜಿನ ಮೂಲಕ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಪಟ್ಟು ಬರ್ತಾ ಇದೆ. ಈ ನಂತರದ ದಿನಗಳಲ್ಲಿ ಕೆಲವರು ಅದನ್ನು ಮಾಡಬೇಡ ಅಂತ ಹೇಳಿದಾಗಲೂ ಕೂಡ ಮಾಡುವಂಥ ಜನಗಳು ಆರಂಭ ಆಗ್ತಾ ಹೋದರು. ಆ ಕಾರಣಕ್ಕಾಗಿ ದಂಡನೀಯವಾದಂತಹ ಕಾನೂನುಗಳು ಸಹ ಬಂದು ಅಲ್ವಾ, ಚಿಕ್ಕ ಮಕ್ಕಳನ್ನ ಮದುವೆ ಮಾಡಬೇಡಿ ಒಳ್ಳೇದಲ್ಲ ಅಂತೇಳಿ ಹೇಳ್ತಾನೆ ಬಂತು, ಧರ್ಮನೂ ಹೇಳ್ತಾ ಅಲ್ವಾ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಬೇಡಿ ಅಂತೇಳಿ ಹೇಳ್ತಾನು ಬಂತಲ್ವಾ, ಧರ್ಮನೂ ಹೇಳ್ತು, ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದು ಮುಂದುವರಿಸಿದ ಕಾರಣ ಏನಾಯಿತು, ದಂಡನೀಯ ಕಾನೂನುಗಳು ಜಾರಿಗೆ ಬಂದು ಆ ಮೂಲಕ ಅಲ್ವಾ, ಏನು ಒಳ್ಳೆ ರೀತಿಯಲ್ಲಿ ಹೇಳಿದ್ದನ್ನು ಕೇಳದೇ ಇದ್ದವರಿಗೆ ಕಾನೂನು ತಂದು ಆ ಮೂಲಕ ಅವರಿಗೆ ದಂಡನೆಗೆ ಒಳಪಡಿಸುವ ಮೂಲಕ ನಮ್ಮ ಸಮಾಜದ ವ್ಯವಸ್ಥೆನ ಸುವ್ಯವಸ್ಥೆಗೆ ತಗೊಂಡೋಗುವಂಥ ಪ್ರಕ್ರಿಯೆ ನಡೀತಾ ಇದೆ ಅಲ್ವಾ. ನಾವೆಲ್ಲರೂ ಸಹ ಸಮಾಜದಲ್ಲಿ ಸಂಘಜೀವಿಗಳು ಅಲ್ವಾ, ನಾವು ಪ್ರಾಣಿಗಳಿಗಿಂತಲೂ ಸ್ವಲ್ಪ ಭಿನ್ನ ಅಲ್ವಾ. ಏತಕ್ಕಾಗಿ ಮತ್ತೆ ನಾವೆಲ್ಲ ಯೋಚನೆ ಮಾಡ್ತೀವಲ್ವಾ, ಬುದ್ಧಿಶಕ್ತಿ ಇದೆ, ಹೇಗೆ ಬದುಕಬೇಕು, ಹೇಗೆ ಸಮಾಜದಲ್ಲಿ ನಡ್ಕೋಬೇಕು, ಹಿರಿಯರನ್ನು ಹೇಗೆ ಗೌರವಿಸಬೇಕು, ಗುರುಗಳಿಗೆ ಹೇಗೆ ಗೌರವಿಸಬೇಕು, ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಹೇಗೆ ಗೌರವ ಕೊಡಬೇಕು, ನಮ್ಮ ನೆಲದ ಕಾನೂನುಗಳಿಗೆ ಯಾವ ರೀತಿ ಗೌರವಿಸಬೇಕು, ಅದನ್ನು ಪಾಲಿಸಬೇಕು ಅಲ್ವಾ, ಅದೆಲ್ಲ ತಿಳುವಳಿಕೆ ಇದೆ ಅಲ್ವಾ. ಈ ರೀತಿ ಯೋಚನಾ ಶಕ್ತಿ ಇರೋಂಥ ನಾವುಗಳೇ ಅತ್ಯಂತ ನಿಕೃಷ್ಟವಾದಂತಹ ಕುಕೃತಿಗಳಿಗೆ ಕಾರಣರಾಗ್ತಾ ಇದೀವಲ್ವಾ. ಪ್ರಾಣಿಗಳಿಗಿಂತಲೂ ತುಂಬ ಶ್ರೇಷ್ಠರು ನಾವು, ಬುದ್ಧಿವಂತರು, ಬುದ್ಧಿವಂತ ಸಮಾಜ, ಯೋಚನಾ ಶಕ್ತಿ ಇದೆ ಅಂತ ನಮ್ಮ ಮನಸ್ಥಿತಿ ಹಲವಾರು ಕೃತ್ಯಗಳನ್ನ ಸಹ ಮಾಡ್ತಾ ಇದೆ ಅಲ್ವಾ, ಕಾನೂನು ಬಾಹಿರ ಕೃತ್ಯಗಳನ್ನ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಯಾವ್ದಾರ ಪ್ರಾಣಿಗಳಿಗೆ ಮಾನಸಿಕ ಅಸ್ವಸ್ಥರು ಅಂತೇಳಿ ಏನಾದ್ರು ಉಚ್ಚ ಆಸ್ಪತ್ರೆ ಏನಾದ್ರು ಇದೆಯಾ, ಯಾರಿಗಿದೆ? ಯಾವ್ದಾದ್ರು ಕ್ರೈಮು ಈ ರೀತಿ ಕಾನೂನು ಬಾಹಿರನ ಕೃತ್ಯ ಮಾಡಬೇಡ ಅಂತೇಳಿ ಯಾವ್ದಾದ್ರು ಪ್ರಾಣಿಗಳಿಗೆ ಪೊಲೀಸ್ ಸ್ಟೇಷನ್ ಇದೆಯಾ, ಯಾರಿಗಿದೆ? ಯಾರು ಬುದ್ಧಿವಂತರು? ಮನುಷ್ಯ ತುಂಬಾ ಬುದ್ಧಿವಂತ, ಅದೇ ಪ್ರಾಣಿನ ಇಟ್ಕೊಂಡು ನೋಡ್ಬೋದು ನೀವು, ಕೋಲೆ ಬಸವ ಅಥವಾ ಕೋತಿ ಮತ್ತೆ ಯಾವುದೋ ಪ್ರಾಣಿಗಳು ಇಟ್ಕೊಂಡು ಅದರಲ್ಲೂ ಸಹ ಭಿಕ್ಷೆ ಬಿಡ್ತಾನೆ. ಆ ಮನಸ್ಥಿತಿ ಇರುವಂತ ಮನುಷ್ಯರು ಕೂಡ ಇದ್ದಾರೆ, ಶ್ರೇಷ್ಠ ವ್ಯಕ್ತಿಗಳು ಕೂಡ ಇದ್ದಾರೆ. ನೀವೆಲ್ಲ ದೊಡ್ಡ ದೊಡ್ಡ ಸಾಧಕರನ್ನೆಲ್ಲ ನೋಡ್ತಾ ಹೋದ್ರೆ ಅವರೆಲ್ಲ ಈ ನಮ್ಮ ನೆಲದ ಕಾನೂನ, ನಮ್ಮ ಧರ್ಮನ, ನಮ್ಮ ಸಂಸ್ಕೃತಿನ ಪಾಲಿಸಿ ಬೆಳೆಸ್ತವರು. ಹಾಗಾಗಿ ತುಂಬಾ ದೊಡ್ಡ ವ್ಯಕ್ತಿಗಳಾಗಿ ನಿಲ್ಲೋದು. ಯಾರು ನಮ್ಮ ಕಾನೂನನ್ನ ಅಥವಾ ನಮ್ಮ ಧರ್ಮವನ್ನ